ಹಲೋ ಫ್ರೆಂಡ್ಸ್, ನಾನು ಇವತ್ತು ತೊಂಡೆಕಾಯಿ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೆಲವರು ಮಾಡ್ಕೊಳ್ಳಲ್ಲ, ಮಾಡಿದ್ರೆ ಚೆನ್ನಾಗಿರ್ತದೆ. ಅದು ಕ್ಯಾನ್ಸರ್ಗೂ ಒಳ್ಳೇದು, ಆರೋಗ್ಯಕ್ಕೆ. ಯಾವಾಗ ಒಂದ್ಸಲ ಮಾಡ್ಕೊಳ್ರಿ, ಅದು ಏನಂತ ತೋರಿಸ್ತೀನಿ. ಈ ತೊಂಡೆಕಾಯಿ, ಇದಕ್ಕೆ ದೊಣ್ಮೆಣಸಿನಕಾಯಿ ಇದು ಹಾಕಲಿಲ್ಲದೂ ನಡೀತದೆ, ಇದ್ದಿದ್ದ ಕಾರಣ ಹಾಕ್ತಾ ಇದ್ದೀವಿ. ಚೆನ್ನಾಗಿರ್ತದೆ, ಹಾಕಿದ್ ಕೂಡ ಚೆನ್ನಾಗಿರ್ತದೆ. ಸ್ವಲ್ಪ ಶೇಂಗಾ ನೀವು ಎಷ್ಟಾದ್ರೂ ಹಾಕೊಳ್ರಿ, ಖಾರ ಒಣ ಖಾರ ಪುಡಿ, ಒಂದ್ ಸ್ವಲ್ಪ ಉಪ್ಪು, ಆಮೇಲೆ ಇದು ಬಾತಿನ ಪುಡಿ, ಸ್ವಲ್ಪ ಹುಳಿ ಪುಡಿ, ಸ್ವಲ್ಪ ಎರಡು ಇಟ್ಕೊಂಡಿನಿ ನಾನು. ಹಸಿ ಕೊಬ್ಬರಿ ಒಂದ್ ಸ್ವಲ್ಪ, ಕರಿಬೇವು ಒಂದ್ ಸ್ವಲ್ಪ, ಕೊತ್ತಂಬರಿ. ನಾನು ಎಣ್ಣೆ ಹಾಕ್ತಿದ್ದೀನಿ, ಸ್ವಲ್ಪ ಹಾಕೊಂತೀವಿ, ಜಾಸ್ತಿ ಹಾಕಲ್ಲ ನಾನು. ನೀವು ಬೇಕಾದ್ರೆ ಜಾಸ್ತಿ ಹಾಕೊಳ್ರಿ. ಸಾಸಿವಿ, ಉದ್ದಿನ ಬೇಳೆ ಒಂದು ಸ್ವಲ್ಪ, ಕಡಲೆ ಬೇಳೆ ಒಂದು ಸ್ವಲ್ಪ, ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಶೇಂಗಾ ಬೀಜ, ಕರಿಬೇವು, ಕೊತ್ತಂಬರಿ. ಬೇರೆ ಕೊತ್ತಂಬರಿ ಕೊನೆಗೆಲ್ಲ ಆದ್ಮೇಲೆ, ಬಾತ್ ಎಲ್ಲ ಆದ್ಮೇಲೆ ಮೇಲೆಲ್ಲ ಹಾಕೋಬಹುದು ಜಾಸ್ತಿ. ತೊಂಡೆಕಾಯಿ ಹಾಕ್ತಾ ಇದ್ದೀನಿ. ದೊಣ್ಮೆಣಸಿನಕಾಯಿ ಹಾಕಿನಿ, ಕಲರ್ ಎರಡು ಕಲರ್ ಸಿಕ್ಕಿರೋದ್ರಿಂದ, ಇಲ್ಲಾಂದ್ರೆ ಬರೇದೇ ಮಾಡ್ಕೋಬಹುದು ನೀವು. ಬರೇ ತೊಂಡೆಕಾಯಿ ಕೂಡ ಚೆನ್ನಾಗಿರ್ತದೆ. ಆಗಿದೆ ಇವಾಗ, ಇದ್ರ ನೀರ್ ಹಾಕ್ಬಾರ್ದು, ಒಳಗೆ ಅಂಟು, ಅದು ಅಂಟಾಗ್ತಿರ್ತದೆ. ಸುಮ್ನೆ ಹಿಂಗ್ ಪ್ಲೇಟ್ ಮೇಲೆ ನೀರಿಟ್ಟು ಅದರಿಂದಾನೆ ಕೆಳಗೆ ಬೇಯಿಸ್ಬೇಕು, ಆ ಹೋಗಿಂದಾನೆ ಬೇಯ್ಬೇಕದು. ಪ್ಲೇಟ್ನಾಗ ಇಟ್ಟು ಸ್ವಲ್ಪ ತಿರುವಾಗ್ತಾ ಇದೆ, ಕಲ್ಸ್ತಾ ಕಲ್ಸ್ತಾ ಇದೆ. ಕೆಳಗೆ ಇದೊಳಗೆ ಮಾತ್ರ ನೀರ್ ಹಾಕ್ಬೇಡ್ರಿ, ಇದಕ್ಕಂದ್ರೆ ತೊಂಡೆಕಾಯಿ ಅಲ್ಲ, ಇದು ಜಿಪ್ ಜಿಪ್ ಇರ್ತದೆ, ಅಂಟಂಟ ಆಗ್ಬಿಡ್ತು, ಚೆನ್ನಾಗಿರಲ್ಲ. ಎಣ್ಣೆ ಒಳಗೆ ಬೇಯ್ಬೇಕದು. ಈಗ ಬೆಂದದೆ, ಈಗ ಅರಶಿನ ಪುಡಿ ಹಾಕ್ತೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಬಾತಿನ ಪುಡಿ ಹಾಕ್ತಾ ಇದ್ದೀನಿ. ಬಾತಿನ ಪುಡಿ, ಸ್ವಲ್ಪ ಹುಳಿ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸಾಕಷ್ಟು ಖಾರ. ಇದು ನೀರ್ನೇ ಬೇಯಿಸ್ಬೇಡ್ರಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಬೇಯಿಸಿದ ಒಂಥರ ಜಿಬ್ಬು, ಈ ಬೆಂಡೆಕಾಯಿ ಹೆಂಗೋ ಇದನ್ನ ಅದೇ ತರನೇ. ಸ್ವಲ್ಪ ಬೆಂಡೆಕಾಯಿಗೆ ನಾವು ನೀರ್ ಹಾಕಿದಾಗೆ ಬೇಯಿಸ್ತೀವಲ್ಲ, ಅದೇ ತರನೇ ಇದು ಬೇಯಿಸ್ಕೋಬೇಕು. ಮೇಲೆ ಪ್ಲೇಟ್ ನಲ್ಲಿ ನೀರ್ ಹಾಕ್ಬಿಟ್ಟು ಕೊಬ್ಬರಿ ಹಾಕ್ತಾ ಇದ್ದೀನಿ, ಹಸಿ ಕೊಬ್ಬರಿ. ರೆಡಿ ಆಗಿದೆ ಇವಾಗ, ಅನ್ನಕ್ಕೆ ಕಲ್ಸೋದೊಂದೇ ಬಾಕಿ ಅಷ್ಟೇ. ಆಮೇಲೆ ತೋರಿಸ್ತೀನಿ ನಿಮಗೆ. ಈ ತೊಂಡೆಕಾಯಿ ಬಾತು ರೆಡಿ ಆಗಿದೆ ನೋಡ್ರಿ, ವಾಸನೆ ಬರ್ತದೇನೋ ನಿಮಗೆ, ಚೆನ್ನಾಗದೆ ಮಾಡಿ ನೋಡ್ರಿ, ರುಚಿ ತಿಳಿಸ್ರಿ, ಲೈಕ್ ಮಾಡ್ರಿ, ಎಲ್ಲರಿಗೂ ಶೇರ್ ಮಾಡ್ರಿ. ಧನ್ಯವಾದಗಳು.